ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ರಾಘವೇಂದ್ರ ಎಂಬೋಗ್ಲೇ ಪಿಡಿಎ ಕಾಲೇಜಿನಲ್ಲಿ ಮೇ 26 ಮತ್ತು 27 ರಂದು ನಿರ್ಮಾಣ 2023 ತಂತ್ರಜ್ಞಾನ ಮತ್ತು ಸಾಂಸ್ಕೃತಿಕ ಉತ್ಸವ ಆಯೋಜಿಸಲಾಗಿದೆ ಎಂದು ಎಚ್ಕೆಇ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ ಬಿಲಗುಂದಿ ಅವರು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ ರೆಸ್ಪೆಕ್ಟೆಡ್ ಪ್ರೆಸಿಡೆಂಟ್ ಆಫ್ ಎಚ್ಕೆ ಸೊಸೈಟಿ ಡಾಕ್ಟರ್ ಭೀಮಾಶಂಕರ್ ಸಿ ಬಿಲಗುಂದಿ ಸರ್ ವೈಸ್ ಪ್ರೆಸಿಡೆಂಟ್ ಡಾಕ್ಟರ್ ಶಾಂತ ಬಸಪ್ಪ ರಾವ್ ಸರ್ ಆ್ಯಂಡ್ ದಿ ಗೌರ್ನಿಂಗ್ ಕೌನ್ಸಿಲ್ ಮೆಂಬರ್ ಡಾಕ್ಟರ್ ಪಟ್ಟನ್ ಸರ್ ಅವರ್ ಗೌರ್ನಿಂಗ್ ಬಾಡಿ ಮೆಂಬರ್ಸ್ ಆರ್ಕಿಟೆಕ್ಟ್ ಬಸವರಾಜ್ ಖಂಡೇರಾವ್ ಸರ್ ಆ್ಯಂಡ್ ವಿನಯ್ ಪಾಟೀಲ್ ಸರ್ ಆ್ಯಂಡ್ ಆಲ್ ದಿ ಮೀಡಿಯಾ ಪರ್ಸನಲ್ಸ್ and my dear colleagues. So I welcome you all for this press media. So we are celebrating Nirmana 2023 for 2 days, 26th and 27th of 2023. So first day we are having techno-cultural fest. That means projects will be exhibited by the students. Press meet akar gandara naale hiddu ನಿರ್ಮಾಣ 2023 ಅಂತಂತ ನಾವು ಸ್ಟಾರ್ಟ್ ಮಾಡಿದೆವು. ಇದು ಭಾಳ ವರ್ಷದಿಂದ ಮಾಡ್ಲಿಕ್ಕತ್ತಿದ್ದೆವು. ಇದೇನದ ಅಂತಂದ್ರೆ ಎಲ್ಲ ಕಾಲೇಜ್ಗೂ ಇನ್ವೈಟ್ ಮಾಡ್ತೇವೆ. ಈ ಪ್ರೊಜೆಕ್ಟ್ ಅನ್ನೋದ ಅಂತಂದ್ರೆ ನಿರ್ಮಾಣ ಟೆಕ್ನೋ ಕಲ್ಚರಲ್ ಪ್ರೋಗ್ರಾಮ್ ಅಂದರೆ ದೇರ್ ಈಸ್ ಎ ಟೆಕ್ನಿಕಲ್ ಆಸ್ಪೆಕ್ಟ್ ಆಲ್ಸೋ ಕಲ್ಚರಲ್ ಆಸ್ಪೆಕ್ಟ್ ಆಲ್ಸೋ. ಈ ಟೆಕ್ನಿಕಲಿ ಏನಂದ್ರೆ ಎಲ್ಲ ಸ್ಕೂಲ್ದವ್ರು ಎಲ್ಲ ಕಾಲೇಜ್ದವ್ರು ಏನದ ಟೆಕ್ನಿಕಲಿ ಏನದ ತಮ್ಮ ತಮ್ಮ ವಿಷನ್ಸ್ ಏನವ ಅವೆಲ್ಲ ತೋರಿಸ್ತಾರೆ. ಇಲ್ಲಿ ಎಕ್ಸಿಬಿಷನ್ ನಡೀತದೆ ಇಲ್ಲೆಲ್ಲ ಟೋಟಲಿ ಇನ್ ಆಲ್ ಡಿಪಾರ್ಟ್ಮೆಂಟ್ಸ್. ಇವತ್ತು ಸಿ ಏನದ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಸಿ ಎಸ್ ಡಿ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಸಿವಿಲ್ ಇಂಜಿನಿಯರ್ ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ ಏನದಂದ್ರೆ ಟೆಕ್ನಿಕಲಿ ಏನೇನು ಮಾಡಬೇಕು, ಹೆಂಗಂಗೆ ವಿಷನ್ ಬರ್ಕೋತ ಹೋಗ್ತದೆ. ಇದು ಯಾಕಂದ್ರೆ ಮಾಡ್ಬೇಕಂತಂದ್ರೆ ಹುಡುಗರದ್ದು ಏನದ ಅಂತಂದ್ರೆ ಎಲ್ಲ ಕಡೆಯಿಂದ ಕಲೆಕ್ಟ್ ಮಾಡಿ ಅವ್ರದ್ದೊಂದು ಗೈಡ್ಲೈನ್ಸ್ ಇತ್ತು. ಸ್ಟಾಫ್ ಗೈಡ್ಲೈನ್ಸಿಂದ ಏನದಂದ್ರೆ ಒಂದು ಇನ್ನೋವೇಟಿವ್ ಸೆಟಪ್ ಮಾಡ್ತಾರೆ. ಅದರಲ್ಲಿ ಏನದಂದ್ರೆ 300 ಸ್ಟೂಡೆಂಟ್ಸ್ ಪ್ರೆಸೆಂಟ್ ಮಾಡಿದ್ದಾರೆ. ದೇರ್ ಅಕಾಡೆಮಿಕ್ ಆ್ಯಂಡ್ ಪ್ರೊಜೆಕ್ಟ್ ಆಫ್ ಟೆಕ್ನಾಲಜಿ ಮಾಡಿದ್ದಾರೆ ಇಲ್ಲಿ ನಮ್ಮಲ್ಲಿ ಕಾಲೇಜ್ನಾಗ ಮಾಡಿದ್ದಾರೆ ಇಲ್ಲಿ. ಅದಕ್ಕೆ ಯಾರು ಫಸ್ಟ್ ಬರ್ತಾರೋ ಅವ್ರಿಗೇನದ 1 ಲಕ್ಷ ರೂಪಾಯಿ ಪ್ರೈಸ್, ವಿನ್ನಿಂಗ್ ಪ್ರೈಸ್ ಕೊಟ್ಟಿದ್ದೆವು. ಏನದ ಅಂತಂದ್ರೆ ಒನ್ ಲ್ಯಾಕ್ ಒನ್ ವಿನ್ನಿಂಗ್ ಪ್ರೈಸ್ ಆ್ಯಂಡ್ ಬೆಸ್ಟ್ 3 ಪ್ರೊಜೆಕ್ಟ್ಸ್ ಆ್ಯಂಡ್ 3000 ಸ್ಟೂಡೆಂಟ್ಸ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಪ್ರೋಗ್ರಾಮ್ ಆ್ಯಂಡ್ ಇನ್ ಕಲ್ಚರಲ್ ಆಲ್ಸೋ. ಇದರಲ್ಲಿ ಏನಂದ್ರೆ KSCST ಗೌರ್ಮೆಂಟ್ ಆಫ್ ಕರ್ನಾಟಕ, ಇದೇನು ಕರ್ನಾಟಕ ಸ್ಟೇಟ್ ಕಾಮ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ಪ್ರೆಸೆಂಟೇಷನ್ ಇನ್ 29th May 2023. ಫ್ಯಾಕಲ್ಟಿ ರಿಸರ್ಚ್ ಪ್ರೊಜೆಕ್ಟ್ನೂ ಸೆಲೆಕ್ಟ್ ಆಗಿದ್ದಾವೆ ಫ್ರಮ್ ASET, BGST, ISTE. ಇದು ಲಾಂಗ್ ಫಾರ್ಮ್ ಏನಾದ್ರು ಹೇಳ್ತಾರೆ. ಇದ್ರದ್ದೇನ ASET ಗುರ್ತದೆ, BGST ಅಂದರೆ ವಿಜನ್ ಗ್ರೂಪ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ISTC. ಇದು ಏನದ ಪಾರ್ಟ್ ಆಗಿ ಯಾವ ಹುಡುಗರು ಏನೇನು ಮಾಡ್ಲಿಕ್ಕತ್ತಾರ ಅಂತ ನಾವು ಕಲಿಸಿದ್ದೆವು.
इवत नम कॉलेज अंतर इू नम प्रतिक्रिया हुड़गरू कलचरलू सेटअप एंड टेक्निकली एंड वी आर् प्रिपेरींग फॉर् द न्यू इनवेन्शन इकन ना स्पोर्ट्स कलचरलू इले ग्रउंडली नेक्स्ट सेटअपन एरमूर तिंगल अरे हुड़गर ऐन आटदू खेलो इंडिया अंत बंद इंव ग्रउंडू रेडीमे अदन अंतर वि वॉन्ट टू हव वन क्रिकेट ग्रउंड फुटबॉल ग्रउंड इवेल ऐन सिंथेटिक मटीरियल ऐस पर् इंटरनेशनल स्टैंडर्ड या हुड़गरी कलचरू बे स्पोर्ट्सनू बे टेक्निकलू बे इवर विजन इटक नावेन अंतर इू फेस्ट माते फेस्ट ऐन अंतर एर दिवस एलू ऐन बिजीतार नियरली अबउट 3000 स्टूडेंट्स विल बी देयर प्लस ऑल द फैकल्टी विल बी देयर एंड दे हैव गॉट कल्चरल प्रोग्राम्स आल्सो इन द इवनिंग अल इन द इवनिंग देयर इज ए कल्चरल प्रोग्राम्स न्यूनू अदक बरबहुदु कल्चरल प्रोग्राम के मुंजान ऐन अंतर इनॉग्रल फंक्षन अदन अल्लम प्रभु पाटील बरलकार एम एल एवे मत नम डी सी यशवंत बरलकार चीफ गेस्ट और उद्घाटक और नम सोसाइटी कड़ी फेस्ट ओपन ना हूं इू प्रतिक्रिया भाल वर्ष नड़देन भालास्ट हुड़गर टैलेंटेड दे आर् प्रेजेंटिंग सो नाइसली दे आर् गेटिंग पेटेंट्स आलो इन रिसर्च ओरियंटेड नम स्टाफ मेंबर्स नियरली अबउट 60-70 पेटेंट्स तक अद पेटेंट्स अंदर ना कल रिसर्च मेसिन पेटेंट तक आ पेटेंट तक पेटेंट कमर्शलाइज अंत अदू सेटअप ऐन अदू नए वर्कशॉप मतदार अदू वो हेल्प नम इंस्टिट्यूशन के इन पैरलली एरडू कूड़ी नडली कल्चरल स्पोर्ट्स एंड टेक्निकल टेक्निकल रिसर्च ओरियंटेड एंड वी गॉट हुड़गरी सल ऐन सेंटर ऑफ एक्सलेंसू को इनॉग्रेट आगे एलेक्षन आगे मुंदे सल इनॉग्रेट मे मुंदे मुंदे तिंगली इलेन नियरली अबउट 700 स्टूडेंट्स इगर अडमिशन तक इू बूर इू ना निम्हेन बंगलूरन 1,00,000 तन अद फीस ना 20,000 को प्लस दिस शुड बी कन्वेड इन द मीडिया एलोरी हेल्प ननगन बड़ हूँ नावेन ग्लोबल सर्टिफिकेशन को इल्ली नियरली अबउट 16 कंपनी मल्टीनेशनल कंपनी बंद नमदेन अंतर इवतन नडद वर्ल्ड वील टीच दम इवत वर्ल्ड नडद अब ना टीच मातव बेरे कॉलेज आगंग अटोनमस ऐन नमदेन वी टू लिंत अटोनमस ऐन नम कॉलेज के नावे सिलेबस नावे एग्जाम कंडक्ट इन इन द सुपरविजन आफ् वी टू This is the one kind of certification courses idave you can take the benefit bada hudugura salage madidini sir yakandare naave enadandre adu naav thondmeka 5 6000 rupay fees ade avaru yar term antandre it comes to 12-15,000 barutte 6 tingalada namge enadannu naav 20,000 madidevu it is maintenance will be there for us एलेक्ट्रिसिटी एसी गीसी एल बरत नो लॉस नो प्रॉफिट ना मादी ताव निम मीडिया इू नम हूर अल्लारे इतने ईवन रायचूर लिंतू बंद वि आर् रेडी टू अकोमडेट दम हॉस्टेल प्रोविजन को इून नम लेडीजी जेंट्स विल प्रोवाइड दम देर इज नो प्रॉब्लम फॉर दैट 100% वित् सेक्यूरीटी विल प्रोवाइड दम 100% फीस कम एलू कम प्लेसमेंट कोर्स अल से वैसे 7वें सेमिस्टर तक कोर्स रनिंग सर
ಸೆಮಿಸ್ಟರ್ ವೈಸ್ ನಡೀತಾನೆ ಪ್ಯಾರಲಲ್ ಇದರ ಜೊತೆ ಅದ ಎಟ್ ಎ ಟೈಮ್ ಮಾಡದೆ ಮಾಡಿದಿನಿ ಅಂದ್ರೆ ಕೋರ್ಸ್ ಮಾಡಿದಿನಿ ಅದು ಎಎಂಎಲ್ ಅಂತ ಕೋರ್ಸ್ ಎಎಂಎಲ್ ಅಂತ ಕೋರ್ಸ್ ಮಾಡಿದಿನಿ ಸ್ಪೆಷಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಅಂತ ಮಷಿನ್ ಲರ್ನಿಂಗ್ ಕೋರ್ಸ್ ಓಪನ್ ಮಾಡಿದ್ವಿ ಹೋದರ್ಸಲಿಂದ ಮಾಡಿದೆವು ಈ ವರ್ಷ ಚಲೋ ನಡೆದಿದೆ ಸಿಎಸ್ಡಿ ಅಂತ ಇದೆ ಒನ್ ಒನ್ ಬ್ಯಾಚ್ ಇಸ್ ಕಮ್ ಸೆಕೆಂಡ್ ಬ್ಯಾಚ್ ಈಗ ಮತ್ತೆ ಈಗ ಇದು ಆಗ್ತದೆ ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ ಸೋ ಈ ವರ್ಷ ರಿಸೆಷನ್ ಇದೆ ಎಲ್ಲಾ ಕಡೆ ಕಲಬುರಗಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿಗಳಾದ ಮೊಹಮ್ಮದ್ ಅನ್ವರ್ ಮುಗ್ಲಾನಿ ಅವರು ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಜಿಮ್ಸ್ನ ಡೀನ್ ಕವಿತಾ ಪಾಟೀಲ್ ಸೇರಿದಂತೆ ಇನ್ನಿತರರು ಜೊತೆಗಿದ್ದರು ಈ ಪ್ರಜಾವಾಣಿ ಕನ್ನಡ ದಿನಪತ್ರಿಕೆಯಲ್ಲಿ ಬಂದಂತಹ ಜಿಮ್ಸ್ ಆಸ್ಪತ್ರೆಗೆ ಜನರಲ್ ವೇಸ್ಟ್ ಅದು ಜನರು ಕೂತು ಊಟ ಮಾಡುವ ಸ್ಥಳದಲ್ಲಿ ಹಾಕಿದ್ದು ಮತ್ತು ಹೇಳಿ ಏನ್ ಮಾಡ್ತೀರಾ ನೀವೆಲ್ಲ ಹೇಳಿ ಹಾಸ್ಪಿಟಲ್ ಜಿಮ್ಸ್ ಹಾಸ್ಪಿಟಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೂಪರ್ವೈಸರ್ ಐತೆ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಗ್ರಿಗೇಷನ್ ಅಂಡ್ ಡಿಸ್ಪೋಸಲ್ ಪಾರ್ಟ್ ನೋಡ್ಕೋತೀವಿ ಅದ್ರ ಜೊತೆಯಲ್ಲಿ ಇದು ಜನರಲ್ ವೇಸ್ಟ್ ಆಯಿತು ಹಾಸ್ಪಿಟಲ್ ಕ್ಲೀನಿಂಗ್ ಎಲ್ಲ ನೋಡ್ಕೊತೀವಿ ಹಾಸ್ಪಿಟಲ್ ಜನರಲ್ ವೇಸ್ಟ್ ಸಂಬಂಧ ಸ್ಟೋರೇಜ್ ರೂಮ್ ಅಂತ ಇದೆ ಬಟ್ ಅದು ಸ್ಟೋರೇಜ್ ರೂಮ್ ಫುಲ್ ಆದರೂ ವೆಹಿಕಲ್ ಬರ್ತಾ ಇಲ್ಲ ಡೈಲಿ ಕಾಲ್ ಮಾಡ್ತೀವಿ ಕಾರ್ಪೊರೇಷನ್ ಆಫೀಸರ್ಗೆ ಅವರು ಕಳಿಸ್ತೀನಿ ಅಂತಾರೆ ಕಳಿಸೋದಿಲ್ಲ ಕೆಲವೊಂದು ಟೈಮಿಗೆ ಕಾಲ್ ರಿಸೀವ್ ಮಾಡೋದಿಲ್ಲ ಕಾಲ್ ಕಟ್ ಮಾಡ್ತಾರೆ ಸ್ಟೋರೇಜ್ ರೂಮ್ ಫುಲ್ ಆಗಿ ಹೊರಗಡೆ ಎಲ್ಲೂ ಭಾಳ ಸ್ಟೋರ್ ಆಗಿದೆ ಕಳಿಸ್ತೀರ ಅಂತಾರೆ ಕಳಿಸೋದೇ ಇಲ್ಲ ಸರ್ ಇಲ್ಲಿ ಕಸ ಬೈಲಿಲ್ಲ ಅಂದ್ರೆ ಅವ್ರಿಗೆ ಫೋಟೋನ ಹಾಕ್ತೇವೆ ಸರ್ ಅವ್ರ ನಂಬರ್ಗೆ ಫೋಟೋ ಎಷ್ಟು ಸ್ಟಾಕ್ ಆಗಿದೆ ಅಂತ ಅವ್ರಿಗೆ ಫೋಟೋನ ಸೆಂಡ್ ಮಾಡ್ತೇವೆ ಅಂದ್ರೆ ಬಿ ಇವತ್ತು 8 ಗಂಟೆಗೆ ಕಳಿಸ್ತೇವೆ 10 ಗಂಟೆಗೆ ಕಳಿಸ್ತೇವೆ 3 ಗಂಟೆ ಕಳಿಸ್ತೇವೆ ಅಂದ್ರೆ ಬಿ ಆ ಡೇನೇ ಹೋಗ್ಬಿಡ್ತದೆ ಸರ್ ಮತ್ತೆ ಹಂಗೆ 2-3 ದಿವಸ ಆಯ್ತಂದ್ರೆ ರೂಮ್ ಸ್ಟಾಕ್ ಆಗ್ಬಿಡ್ತದೆ ಸರ್ ಡೈಲಿ ಒಂದು ದಿನ ಕ್ರಮದ ಒಂದು ಟಿಪ್ಪರ್ ಕಂಪ್ಲೀಟ್ ಆಗ್ತದೆ ಸರ್ ನಮ್ಮ ಜನರಲ್ ಅಷ್ಟೇ ಅದಕ್ಕೆ ನೆಕ್ಸ್ಟ್ ಡೇ ದಿನ ಇಡಬೇಕಾದ್ರೆ ಎಲ್ಲ ಹೊರಗಡೆ ಬಿಡ್ತದೆ ಸರ್ ರೂಮ್ ಹೊರಗಡೆ ಆ ಥರ ಹೊರಗಡೆದ ನಾಯಿಗಳಾಗಲಿ ಹೊರಗಡೆದ ಏನು ಪ್ರಾಣಿ ಆಗಲಿ ಬಂದು ಕಂಡ್ರೆ ಎಲ್ಲ ಹರಿಯೋದು ನಾಯಿಗೆ ಸೇಫ್ಟಿ ಏನು ಇರಲ್ಲ ಸರ್ ಆ ಥರ ಆಗಿ ಎಲ್ಲ ಕಡೆ ಇದು ಆಗ್ತದೆ ಸರ್ ನಾನು ಜಿಲ್ಲಾ ಕಾನೂನು ಪ್ರಾಧಿಕಾರ ಮೆಂಬರ್ ಸೆಕ್ರೆಟ್ರಿ ಕಲಬುರಗಿ ಮಾತಾಡೋದು ಇವತ್ತು ಬೆಳಿಗ್ಗೆ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ಕಾನೂನು ಪ್ರಾಧಿಕಾರ ಸೇವಾ ಸಮಿತಿಯ ಚೇರ್ಮನ್ ಆದಂತಹ ವೀರಪ್ಪ ಸಾಹೇಬರು ಮತ್ತು ಜಯಶಂಕರ್ ಸಾಹೇಬರು ಎಲ್ಲರೂ ನನಗೆ ಫೋನ್ ಮಾಡಿ ಮತ್ತು ಮಾಹಿತಿಯನ್ನು ಕೊಟ್ಟು ಇಲ್ಲಿ ಕಲಬುರಗಿ ನಗರದಲ್ಲಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಆಗಿರುವಂತಹ ಕಸದ ವಿಲೇವಾರಿ ಆಗದೇ ಇರುವ ಬಗ್ಗೆ ಬಂದಂತಹ ಪ್ರಕಟಣೆಯನ್ನು ನೋಡಿ ನನಗೆ ವಿಸಿಟ್ ಮಾಡಲಿಕ್ಕೆ ಹೇಳಿದರು ಅದೇ ಥರ ನಾನು ಅವರ ಆದೇಶವನ್ನು ಪಾಲನೆ ಮಾಡಿ ಈ ದಿವಸ ಜಿಮ್ಸ್ ಆಸ್ಪತ್ರೆಯ ಡೈರೆಕ್ಟರ್ ಮತ್ತು ಮೆಡಿಕಲ್ ಸೂಪ್ರಿಡೆಂಟ್ ಅವರ ಚೇಂಬರ್ನಲ್ಲಿ ಕೂತು ಈ ಒಂದು ಸಾಮಾನ್ಯ ಗಾರ್ಬೇಜ್ ಏನಿದೆ ಇದನ್ನು ಯಾಕೆ ತಗೊಂಡು ಹೋಗ್ತಾ ಇಲ್ಲ ಅನ್ನೋ ಬಗ್ಗೆ ಮಾತನಾಡಿ ಕೇಳಿದಾಗ ಅವರು ನಮ್ಮಲ್ಲಿ ಕಾರ್ಪೊರೇಷನ್ ವೆಹಿಕಲ್ಲು ಪ್ರತಿದಿನ ಬಂದರೆ ನಾವು ಅದನ್ನು ಪ್ರತಿ ದಿವಸ ಕಾರ್ಪೊರೇಷನ್ ವಾಹನದಲ್ಲಿ ತುಂಬಿ ಕಳಿಸ್ತೇವೆ ನಮ್ಮ ಜಿಮ್ಸ್ ಆಸ್ಪತ್ರೆಗೆ ಪ್ರತ್ಯೇಕವಾಗಿ ಯಾವುದೇ ರೀತಿ ಒಂದು ವಾಹನ ವ್ಯವಸ್ಥೆ ಇರುವುದಿಲ್ಲ ಆದ ಕಾರಣ ನಾವು ಕಾರ್ಪೊರೇಷನ್ದವರನ್ನೇ ನಂಬಿ ಈ ನಮ್ಮ ತ್ಯಾಜ್ಯ ವಸ್ತುಗಳು ಏನು ಆಸ್ಪತ್ರೆಯ ತ್ಯಾಜ್ಯ ವಸ್ತುಗಳೇನಿದಾವಲ್ಲ ಅವುಗಳನ್ನು ತುಂಬಿ ಕಳಿಸ್ಲಿಕ್ಕೆ ನಮ್ಮದೊಂದು ವ್ಯವಸ್ಥೆ ಇರ್ತದೆ ಅಂತ ಹೇಳಿದ್ದಾರೆ ಆದರೆ ಅದೇ ರೀತಿ ನಾನು ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಫೋನ್ ಮಾಡಿ ಈ ರೀತಿ ಪ್ರಜಾವಾಣಿಯಲ್ಲಿ ಪ್ರಕಟಣೆ ಬಂದಿದೆ ನಿಮ್ಮ ಕಾರ್ಪೊರೇಷನ್ ವಾಹನವನ್ನು ಪ್ರತಿ ದಿವಸ ಈ ಜಿಮ್ಸ್ ಆಸ್ಪತ್ರೆಯಲ್ಲಿ ಸೇರುವ ತ್ಯಾಜ್ಯ ವಸ್ತುಗಳನ್ನು ಯಾವ ಕಾರಣಕ್ಕಾಗಿ ತೆಗೆದುಕೊಂಡು ಹೋಗುವುದಿಲ್ಲ ಅಂತ ಕೇಳಿದಾಗ
ಅವರು ಯಾವುದೇ ರೀತಿ ತಮಗೆ ಆ ತ್ಯಾಜ್ಯ ವಸ್ತುಗಳನ್ನು ಪ್ರತಿ ದಿವಸ ತೆಗೆದುಕೊಂಡು ಹೋಗಲು ವಾಹನದ ವ್ಯವಸ್ಥೆ ಮಾಡಲು ಆಗುವುದಿಲ್ಲ ಮತ್ತು ಅಂತಹ ಒಂದು ಕರ್ತವ್ಯದಿಂದ ಅವರು ನುಣುಚಿಕೊಳ್ಳುವಂತೆ ಮಾತನಾಡಿದ್ದಾರೆ. ಅದೇ ರೀತಿ ಅವರಿಗೆ ನಾನು ಅದೇ ನೀವು ಅವರು ಹೇಳಿದ ರೀತಿಯಲ್ಲಿಯೇ ನುಣುಚಿಕೊಳ್ಳುವ ರೀತಿಯಲ್ಲಿಯೇ ಬರೆದು ಕೊಡ್ತೀರಾ ಅಂತ ಕೇಳೋ ಒಂದು ಆಶ್ವಾಸನೆಯನ್ನು ಕೇಳಿದಾಗ ಅವರು ಆಯಿತು, ನಾನು ಪ್ರತಿ ದಿವಸ ಈ ಜಿಮ್ಸ್ ಆಸ್ಪತ್ರೆಯಲ್ಲಿ ಸಂಗ್ರಹವಾಗುವಂತಹ ತ್ಯಾಜ್ಯ ವಸ್ತುಗಳನ್ನು ತೆಗೆದುಕೊಂಡು ಹೋಗಲು ವಾಹನಗಳನ್ನು ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಬರೆದು ಕೊಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿ ತಮ್ಮ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಜೊತೆ ಈ ಜಿಮ್ಸ್ ಆಸ್ಪತ್ರೆಯ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಕೆಲಸ ಮಾಡುವ ಕಾರ್ಪೊರೇಷನ್ ಸೂಪರ್ವೈಸರ್ ಇದ್ದಾರೆ, ಅವ್ರು ಹೇಳ್ತಾರೆ ಪ್ರತಿ 4 ದಿವಸಕ್ಕೊಂದು ಸಾರಿ ನಮ್ಮ ವಾಹನ ಬಂದು ಇಲ್ಲಿ ತ್ಯಾಜ್ಯ ಅಂದರೆ ಇಲ್ಲಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಸಂಗ್ರಹವಾಗುವಂತಹ ತ್ಯಾಜ್ಯವನ್ನು ತೆಗೆದುಕೊಂಡು ಹೋಗುವ ವ್ಯವಸ್ಥೆ ಇದೆ, ಪ್ರತಿದಿನ ನಾವು ಬರೋದಿಲ್ಲ ಅಂತ ಹೇಳ್ತಾರೆ. ಆದರೆ ಈ ಜಿಮ್ಸ್ ಆಸ್ಪತ್ರೆಯ ಸುಪ್ರಿಂಟೆಂಡೆಂಟ್ ಆದಂತಹ ಡಾಕ್ಟರ್ ಶಫಿ ಅವರು ಏನು ಹೇಳ್ತಾರಂದರೆ, ನಾವು ಪ್ರತ್ಯೇಕವಾಗಿ ವಾಹನಕ್ಕಾಗಿಯೇ ಅಂದರೆ ಈ ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹವಾಗಿರುವಂಥ ತ್ಯಾಜ್ಯ ವಸ್ತುಗಳನ್ನು ಜನರಲ್ ವೇಸ್ಟು ತೆಗೆದುಕೊಂಡು ಹೋಗಲಿಕ್ಕೆ ಟ್ಯಾಕ್ಸ್ ಕಟ್ತೇವೆ, ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ ಕಟ್ತೇವೆ, ಆದರೂ ಸಹ ಅವರು ನಮ್ಮ ಒಂದು ಕರೆಗೆ ಪ್ರತಿ ದಿವಸ ಬಂದು ತಮ್ಮ ಒಂದು ಸೇವೆ ಏನಿದೆ ಈ ತ್ಯಾಜ್ಯ ವಸ್ತುಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಯಾವುದೇ ರೀತಿ ಸಹಾಯ ಹಸ್ತವನ್ನು ನೀಡುವುದಿಲ್ಲ. ಆದ್ದರಿಂದ ಈ ರೀತಿಯಾಗಿ ಎಲ್ಲ ಕಡೆಗೆ ತ್ಯಾಜ್ಯ ವಸ್ತುಗಳು ಒಂದು ಕಂಡುಬರುವ ಪರಿಸ್ಥಿತಿ ಬಂದಿದೆ ಅಂತ ತಮ್ಮ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ. ಆದ ಕಾರಣ ನಾನು ಕೇಳಿಕೊಳ್ಳೋದೇನೆಂದರೆ, ನಮ್ಮ ಕಮಿಷನರ್ ಸಾಹೇಬರಿಗೆ ನೀವು ಹೇಳಿದ ಹಾಗೆ ನಿಮ್ಮಲ್ಲಿ 161 ವಾಹನಗಳಿವೆ ಅಂತ ಹೇಳ್ತೀರ, 161 ವಾಹನದಲ್ಲಿ ಪ್ರತಿ ದಿವಸ ಒಂದಾದರೂ ವಾಹನವನ್ನು ಕಳಿಸಿ ಜಿಮ್ಸ್ ಆಸ್ಪತ್ರೆಗೆ ಕಳಿಸಿ ಸಂಗ್ರಹವಾಗುವಂತಹ ತ್ಯಾಜ್ಯ ವಸ್ತುಗಳನ್ನು ತೆಗೆದುಕೊಂಡು ಹೋಗುವ ವ್ಯವಸ್ಥೆ ಮಾಡಿ, ಇಲ್ಲ ಅಂದರೆ ಇಲ್ಲಿ ಆಸ್ಪತ್ರೆಯಲ್ಲಿ ಸಂಗ್ರಹವಾಗುವಂತಹ ಕಸ ಅದರಿಂದ ಹರಡುವ ರೋಗಗಳು ಹಲವಾರು ಇರ್ತವೆ. ಯಾಕಂದರೆ ಜಿಮ್ಸ್ ಆಸ್ಪತ್ರೆ ಅಂದರೆ ಸರ್ಕಾರಿ ಆಸ್ಪತ್ರೆ ಆಗುವುದರಿಂದ ಹಲವಾರು ಜನ ಇಲ್ಲಿ ಸೇರ್ತಾರೆ, ಯಾವ್ಯಾವುದೋ ರೋಗ ಯಾವುದು ಯಾರ್ಯಾರಿಗೂ ಹರಡಿ ಏನೋ ಆಗಿ ನಂತರ ಎಲ್ಲರೂ ಸಹ ಆಸ್ಪತ್ರೆಗೆ ಅಲ್ದಾಡುವಂಥ ಪರಿಸ್ಥಿತಿ ಈಗ ಬಂದಿದೆ. ಆದ ಕಾರಣ ನಾನು ಕಮಿಷನರ್ ಅವ್ರಿಗೆ ಹೇಳೋದೇನೆಂದರೆ, ನಿಮ್ಮ ಒಂದು ಕಾರ್ಯನಿರ್ವಹಿಸುವ ಚಟುವಟಿಕೆ ಏನಿದೆ ಅದನ್ನು ಸರಿಯಾಗಿ ಮಾಡಿ ಮತ್ತು ನಿಮ್ಮ ಕರ್ತವ್ಯದಿಂದ ನುಣುಚಿಕೊಳ್ಳುವಂತಹ ಯಾವುದೇ ರೀತಿ ತಪ್ಪನ್ನು ಮಾಡ್ಕೋಬೇಡಿ, ಇಲ್ಲ ಅಂದರೆ ಮುಂದೆ ಯಾವುದೇ ಒಂದು ರೀತಿಯ ಉಚ್ಚ ನ್ಯಾಯಾಲಯದಿಂದ ಆಗುವಂತಹ ಆದೇಶ ಏನಿದೆ ಅದಕ್ಕೆ ನೀವು ಬದ್ಧರಾಗಿರ್ಬೇಕಾಗ್ತದೆ ಅಂತ ಹೇಳಿ ಪ್ರಯಾರಿಟಿ ಕೊಟ್ಟು ಕೆಲಸ ಮಾಡ್ಬೇಕು, ನೀವು ಜನ ಸೇವೆ ಮಾಡಿ ನಾವು ಅದೇ ಮಾಡಕ್ಕೆ ಈ ಪ್ರಯಾರಿಟಿ ಕೊಟ್ಟು ಮಾಡ್ರಿ ಅಂತ ಹೇಳೋದಷ್ಟೇ.
ಈಗ ಅದು ಚೆನ್ನಾಗಿ ಕಾಣುತ್ತಾ ಇಲ್ಲ ಅಂದ್ರೆ ಈಗ ನಾನು ನಿಮ್ಮ ರಾಜಕೀಯ ಇದ್ರ ಬಗ್ಗೆ ಸಾಹೇಬರು ಅಲ್ಲಿಂದ ಬರೋದು ಸೇಮ್ ಶಾಖರೇ ಸಾಹೇಬರು ಎಲ್ಲ ಕೆಲಸ ಬಿಟ್ಟು ಇದನ್ನ ಮಾಡಿ ಇದು ನಮ್ದು ರುಟೀನ್ ಕೆಲಸ ಅಲ್ಲ ಇದು ಗಾರ್ಬೇಜ್ ಜನರಲ್ ಗಾರ್ಬೇಜ್ ರಿಲೇಟೆಡ್ ಕಾರ್ಪೊರೇಷನ್ ಅವರ ವತಿಯಿಂದ ಅವರು ಲಿಫ್ಟ್ ಮಾಡಬೇಕು. ನಾವು ಕಲೆಕ್ಟ್ ಮಾಡಿದ ಮೇಲೆ ಪ್ರತಿದಿನ ಫೋನ್ ಮಾಡ್ತಾಯಿದ್ದೀವಿ. ಒಂದು ಎರಡು ಮೂರು ಜನದ ಫೋನ್ ನಂಬರ್ ಇದೆ ನಮ್ಮ ಹತ್ರ. ವೆಹಿಕಲ್ ಕಳಿಸ್ಕೊಡ್ತೀನಿ ಅಂತೇಳಿ ಹೇಳ್ತಾರೆ, ಬಟ್ ಅದು ಆಗ್ತಾಯಿಲ್ಲ. ಆ್ಯಂಡ್ ನನ್ನ ಹತ್ರ ಅವ್ರಿಗೆ ಫೋನ್ ಮಾಡಿದ ರೆಕಾರ್ಡ್ ಕೂಡ ಇದೆ, ರೈಟಿಂಗಲ್ಲೂ ಕೊಟ್ಟಿದ್ದೀವಿ. ನಾನು ಒಂದ್ಸತಿ ಡೈರೆಕ್ಟ್ಲಿ ವಿಸಿಟ್ ಮಾಡಿದ್ದೀನಿ ಇನಿಷಿಯಲಿ. ಸೊ ವೆಹಿಕಲ್ಲು ಕಂಟಿನ್ಯೂಸ್ ನಾವು ಡೈಲಿ ಕಳ್ಸೋಕ್ಕಾಗೋದಿಲ್ಲ ಅಂತ ಅವರು ಹೇಳಿದರು, ಬಟ್ ಅಟ್ಲೀಸ್ಟ್ ಡೈಲಿ ಒನ್ಸ್ ಆದರೂ ಕಳಿಸಬೇಕಾಗುತ್ತೆ. ಅದನ್ನು ಲಿಫ್ಟ್ ಮಾಡಿ ಅದು ಇದರಲ್ಲಿ ಡಂಪ್ ಮಾಡೋದು ಕೆಲಸ ನಮ್ಮ ಗ್ರೂಪ್ ಡಿಯವ್ರು ಮಾಡ್ತಾರೆ. ಸೊ ಅದಕ್ಕೆ ಅದು ಎಷ್ಟು ಡಿಲೇ ಆಗುತ್ತೆ ಅಷ್ಟು ಹೆಲ್ತ್ ಹೆಜಾರ್ಡ್ ಅಂಥೇಳಿ, ಅಂದರೆ ಬೇರೆ ಪೇಷಂಟ್ಸು ಬೇರೆ ಅಟೆಂಡರ್ಸ್ಗೆ ಅವರಿಗೆಲ್ಲ ಅದು ಇಟ್ ಮೇ ಅಫೆಕ್ಟ್ ಇನ್ ದ ಫಾರ್ಮ್ ಆಫ್ ಬ್ಯಾಡ್ ಹೆಲ್ತ್. ಸೊ ಅದು ಇನ್ನೊಂದ್ಸತಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಟು ಸಪೋರ್ಟ್ ಅಸ್ ಇನ್ ದಿಸ್ ರಿಗಾರ್ಡ್. ಯಾಕಂದರೆ ನಮ್ಮ ಹತ್ರ ಬೇರೆ ಸಪ್ರೇಟ್ ವೆಹಿಕಲ್ ಇಲ್ಲ ಟು ಲಿಫ್ಟ್ ದ ಗಾರ್ಬೇಜ್, ಬಿಕಾಸ್ ಇಟ್ಸ್ ಅ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ವಿ ಆರ್ ಪೇಯಿಂಗ್ ಟ್ಯಾಕ್ಸ್ ಫಾರ್ ದ ಕಾರ್ಪೊರೇಷನ್ ಇನ್ ರಿಗಾರ್ಡ್ಸ್ ಟು ಕಲೆಕ್ಟಿಂಗ್ ದಿಸ್ ಜನರಲ್ ಗಾರ್ಬೇಜ್. ನಮ್ಮ ಹತ್ರ ಟ್ರಾಮಾ ಕೇರ್ ಸೆಂಟರ್ ಹತ್ರ ಮೂರು ಸಪ್ರೇಟ್ ರೂಮ್ಸ್ ಇದೆ ಒಂದು ಬಿಲ್ಡಿಂಗ್, ಅದರಲ್ಲಿ ಮೂರು ಸಪ್ರೇಟ್ ಸೆಗ್ರಿಗೇಟ್ ಮಾಡಿಬಿಟ್ಟು ನಾವು ಅಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿರ್ತೀವಿ. ಸೊ ಯಾವ್ಯಾವ ಏರಿಯಾದಲ್ಲಿ ಒಂದೊಂದು ಕಡೆ ಕಲೆಕ್ಟ್ ಮಾಡಿ ಫೈನಲಿ ವಿಲ್ ಡಂಪ್ ಇನ್ ಅದು ವೇಸ್ಟ್ ಜನರಲ್ ವೇಸ್ಟಿಂದು ರೂಮಲ್ಲಿ. ಅಲ್ಲಿಂದ ವೆಹಿಕಲ್ ಅಲ್ಲೇ ಹೋಗುತ್ತೆ. ಅಲ್ಲಿ ಹೋಗಿದ ಮೇಲೆ ನಮ್ಮ ಗ್ರೂಪ್ ಡಿ ಅವರು ಲಿಫ್ಟ್ ಮಾಡಿ ಅದು ಇದರಲ್ಲಿ ಹಾಕ್ತಾರೆ, ವೆಹಿಕಲಲ್ಲಿ ಹಾಕ್ತಾರೆ. ಆಮೇಲೆ ಬಯೋಮೆಡಿಕಲ್ ವೇಸ್ಟು ಅದು ಸಪ್ರೇಟ್ ಇದೆ, ದಟ್ ಈಸ್ ಅಂಡರ್ ಔಟ್ಸೋರ್ಸ್. ರಸ್ತೆಗಳಲ್ಲಿ ಅಡ್ಡಗಟ್ಟಿ ಹೆದರಿಸಿ ಮೊಬೈಲ್ ಮತ್ತು ಟ್ಯಾಬ್ಗಳನ್ನು ದೋಚುತ್ತಿದ್ದ ಸುಲಿಗೆಕೋರರ ಗ್ಯಾಂಗ್ವೊಂದನ್ನು ಕಲಬುರಗಿಯ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದಿನಾಂಕ 23 ಮೇ 2023 ಬೆಳಿಗ್ಗೆ 11 ಗಂಟೆಗೆ ಮಲ್ಲಿಕಾರ್ಜುನ್ ತಂದೆ ಶಂಕರ್ ಚೋಳಭದ್ರಿ ಕಲಬುರಗಿ ನಗರದ ಅಳಂದ್ ರಸ್ತೆಯ ದೇವಿನಗರದ ನಿವಾಸಿಯಾಗಿದ್ದ ಇವರು ಪೊಲೀಸ್ ಠಾಣೆಯಲ್ಲಿ ಸಲ್ಲಿಸಿದ ದೂರಿನ ಅನ್ವಯ ಕಲಬುರಗಿ ಅಳಂದ್ ರಿಂಗ್ ರಸ್ತೆಯ ರಾಮತೀರ್ಥ ಪಕ್ಕದಲ್ಲಿರುವ ಅಯೋಧ್ಯನಗರದಲ್ಲಿ ಮೋಟಾರ್ ಸೈಕಲ್ ಮೇಲೆ ಹೋಗುತ್ತಿರುವಾಗ ಸುಮಾರು 5 ಜನ ಬಂದು ಇವರನ್ನು ಅಡ್ಡಗಟ್ಟಿ ಹೆದರಿಸಿ ಇವರ ಬಳಿಯಿದ್ದ 12,000 ರೂಪಾಯಿ ಬೆಲೆ ಬಾಳುವ ಟ್ಯಾಬ್ ಅನ್ನು ಕಸಿದುಕೊಂಡು ಹೋಗಿರುತ್ತಾರೆ. ಈ ದೂರಿನ ಅನ್ವಯ ಪೊಲೀಸ್ ಸಿಬ್ಬಂದಿಗಳು ಪ್ರಕರಣವನ್ನು ದಾಖಲಿಸಿ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸುತ್ತಾರೆ. ಪ್ರತ್ಯೇಕ ತಂಡವನ್ನು ರಚಿಸಿಕೊಂಡ ಪೊಲೀಸ್ ಸಿಬ್ಬಂದಿಗಳು ವಿವಿಧ ಸ್ಥಳಗಳಲ್ಲಿ ಸಾರ್ವಜನಿಕರಿಂದ ಮೊಬೈಲ್ಗಳು ಮತ್ತು ಟ್ಯಾಬ್ಗಳನ್ನು ಸುಲಿಗೆ ಮಾಡುತ್ತಿದ್ದ ಅಭಿಷೇಕ್ ತಂದೆ ಮಲ್ಲಿಕಾರ್ಜುನ್ ಯರ್ಗಲ್ ಫಿಲ್ಟರ್ ಬೆಡ್ ನಿವಾಸಿ, ಆಕಾಶ್ ತಂದೆ ದೀಪರಾಜ್ ವಾಗ್ಮೋರೆ ಫಿಲ್ಟರ್ ಬೆಡ್ ನಿವಾಸಿ, ಕಾರ್ತಿಕ್ ತಂದೆ ವಿಶ್ವನಾಥ್ ಆಡೆ ಶಹಾಬಜಾರ್ ತಾಂಡ ನಿವಾಸಿ, ವಿವೇಕ್ ತಂದೆ ರಮೇಶ್ ಪವಾರ್ ಶಹಾಬಜಾರ್ ತಾಂಡ ನಿವಾಸಿ ಇವರನ್ನ ವಶಕ್ಕೆ ಪಡೆದು ಅವರಿಂದ ಅಂದಾಜು 1,50,000 ರೂಪಾಯಿ ಮೌಲ್ಯದ 6 ವಿವಿಧ ಕಂಪನಿಯ ಮೊಬೈಲ್ಗಳು ಮತ್ತು ಟ್ಯಾಬ್ಗಳನ್ನು ಜಪ್ತಿಪಡಿಸಿಕೊಂಡು ಅವರನ್ನು ದಸ್ತಗಿರಿ ಮಾಡಿದ್ದಾರೆ. ಸುಲಿಗೆಕೋರರನ್ನು ದಸ್ತಗಿರಿ ಮಾಡುವಲ್ಲಿ ಯಶಸ್ವಿಯಾದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಾರ್ಯಕ್ಕೆ ಪೊಲೀಸ್ ಆಯುಕ್ತರಾದ ಚೇತನ್ ಆರ್ ಅವರು ಶ್ಲಾಘಿಸಿದ್ದಾರೆ. ಕಲಬುರಗಿಯ ರಣಬಿಸಿಲಿಗೆ ಬಸವಳಿದ ಜನರನ್ನ ತಂಪಾಗಿಸುವ ಮಣ್ಣಿನ ಹೂಜಿ ಮಡಕೆ ಮತ್ತು ಮಣ್ಣಿನ ಪಾತ್ರೆ ಪಗಡೆಗಳು ವಿವಿಧ ವಿನ್ಯಾಸದಲ್ಲಿ ಮಾರಾಟಕ್ಕೆ ಲಭ್ಯವಿದ್ದು ಇವೆಲ್ಲವೂ ಜನರನ್ನು ಈಗ ಆಕರ್ಷಿಸುತ್ತಿವೆ. ಮಣ್ಣಿನ ಹೂಜಿ, ಮಣ್ಣಿನ ಲೋಟ, ವಿವಿಧ ಮಣ್ಣಿನ ಪಾತ್ರೆ ಪಗಡೆಗಳು, ಹೀಗೆ ಬಿಸಿಲ ನಾಡಲ್ಲಿ ಮಣ್ಣಿನ ಮಡಿಕೆಗಳದ್ದೇ ಹವ. ಬೇಸಿಗೆಯ ಬಿಸಿಯನ್ನು ತಂಪು ಮಾಡೋ ಈ ದೇಸಿ ರೆಫ್ರಿಜರೇಟರ್ಗೆ ಈಗ ಎಲ್ಲಿಲ್ಲದೆ ಬೇಡಿಕೆ. ವಿವಿಧ ಆಕಾರ ಗಾತ್ರಗಳಲ್ಲಿ ಸಿಗೋ ಈ ಮಣ್ಣಿನ ಮಡಕೆಯೇ ಈಗ ಕಲಬುರಗಿ ಜನರ ಪಾಲಿಗೆ ಬೇಸಿಗೆಯ ಆಪತ್ ಬಾಂಧವ.
ಕಲಬುರಗಿ ಜಿಲ್ಲೆಯಾದ್ಯಂತ ಬಿಸಿಲು ಜನರನ್ನ ಹೈರಾಣು ಮಾಡುತ್ತಿದೆ. ಬಿರು ಬಿಸಿಲಿಗೆ ದೇಹವನ್ನ ತಂಪು ಇಟ್ಟುಕೊಳ್ಳುವುದೇ ಒಂದು ಸವಾಲಾಗಿದೆ. ಅದರಲ್ಲೂ ವಾತಾವರಣದ ಜೊತೆಗೆ ನೀರು ಗಾಳಿ ಎಲ್ಲವೂ ಬಿಸಿ ಎನ್ನುವಂತಾಗಿದೆ. ಅಂತಹ ಜಾಗದಲ್ಲಿ ಸ್ಥಿತಿವಂತರು ರೆಫ್ರಿಜರೇಟರ್ಗಳನ್ನ ಬಳಸಿದ್ರೆ ಮಧ್ಯಮ ಮತ್ತು ಬಡವರ್ಗದವರು ಮೊರೆ ಹೋಗುವುದೇ ಈ ಮಣ್ಣಿನ ಮಡಿಕೆಗಳಿಗಾಗಿ. ನನ್ನ ಹೆಸರು ಪುಂಡ್ಲಿಕ್ ಪರೀಟ್ ಅಂತೇಳಿ, ಇಲ್ಲೇ ಬ್ರಹ್ಮಪುರ ನಿವಾಸಿ. ಗಡಿಗೆ ಬೇಸಿಗೆಯಾಗ ಗಡಿಗೆ ನೀರು ಕುಡಿಬೇಕಂತೇಳಿ ಬಂದೀನಿ ಗಡಿಗೆ ತೊಗೊಳಕ್ಕೆ. ಈ ನೀರಿನ ಬಾಟಲ್ ತೊಗೊಳತ್ತೀನಿ, ಪರಿಸರ ಸ್ನೇಹಿ, ಇದು ಕೋಲ್ಡ್ ಆಗಿರುತ್ತೆ, ಒಳ್ಳೆಯದು ಆರೋಗ್ಯಕ್ಕಂತೇಳಿ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀನಿ. ಬೇಸಿಗೆಯಲ್ಲಿ ತಂಪು ನೀರು ಕುಡಿಯೋದ್ರಿಂದ ನೀರಡಿಸ್ಕೇನು ಕಡಿಮೆ ಆಗ್ತದೆ, ಮತ್ತು ಇದು ಆರೋಗ್ಯಕ್ಕೂ ಒಳ್ಳೆಯದು. ಮಣ್ಣಿನ ಗಡಿಗೆ ಹಿಂದೆ ನಮ್ಮ ಅಜ್ಜ ಅಜ್ಜಿಯವರೆಲ್ಲರೂ ಗಡಿಗೆನ ಯೂಸ್ ಮಾಡ್ತಿದ್ರು. ಈಗೆಲ್ಲ ಫ್ರೀಜ್ ಬಂದವ ಅಂದ್ರೂ ಗಡಿಗೆ ನೀರಿನ ಟೇಸ್ಟೇ ಬೇರೆ ಅದ. ಅದ್ರ ಸಲುವಾಗಿ ನಾನು ನೀರಿನ ಬಾಟಲ್ ತೊಗೋಬೇಕಂತೇಳಿ ಬಂದಿದ್ದೆ. ಆರೋಗ್ಯದ ದೃಷ್ಟಿಯಿಂದ ಫ್ರಿಡ್ಜ್ಗಿಂತ ಮಣ್ಣಿನ ಮಡಿಕೆಯ ನೀರೇ ತಂಪು. ಕಲಬುರಗಿ ಜಿಲ್ಲೆಯಲ್ಲಿ ಈ ಬಾರಿಯ ಬಿಸಿಲ ಬೇಗೆ ಜನರ ನೆತ್ತಿ ಸುಡುತ್ತಿದೆ. ಹಾಗಾಗಿ ಮಣ್ಣಿನ ಮಡಿಕೆಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಕಲಬುರಗಿ ಜಿಲ್ಲೆ ಹೇಳಿ ಕೇಳಿ ಬಿಸಿಲನಾಡು. ಇಲ್ಲಿ ವರ್ಷದ 10 ತಿಂಗಳು ರಣ ಬಿಸಿಲಿರುತ್ತದೆ. ಇಂತಹ ಸಮಯದಲ್ಲಿಯೇ ಜನರು ಮಣ್ಣಿನ ಪಾತ್ರೆಗಳ ಮೊರೆ ಹೋಗುತ್ತಿದ್ದಾರೆ. ಅದರಲ್ಲೂ ಕಲಬುರಗಿ ನಗರದ ಶರಣಬಸವೇಶ್ವರ ದೇವಸ್ಥಾನದ ಎದುರಿಗೆ ಮಾರಾಟಕ್ಕೆ ಇಡಲಾದ ಮಡಿಕೆಗಳ ವ್ಯಾಪಾರ ಭರದಿಂದ ಸಾಗಿದೆ. ನೀವು ಒಮ್ಮೆ ಭೇಟಿ ಕೊಟ್ಟು ನಿಮಗಿಷ್ಟವಾದ ಮಣ್ಣಿನ ಮಡಿಕೆಯನ್ನು ಖರೀದಿಸ್ತೀರಾ ತಾನೇ? ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.